ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಗೃಹ ಬಳಿಕೆ ವಾಣಿಜ್ಯ ಕೈಗಾರಿಕೆಗಳಿಗೆ ಬಳಸುವ ವಿದ್ಯುತ್ ದರದಲ್ಲಿ ಗಣನೀಯ ಇಳಿಕೆ. ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದಿಂದ ಸಿಹಿ ಸುದ್ದಿ. ಪರಿಷ್ಕೃತ ದರ April 1 ಜಾರಿ. ಹಿಮಾಚಲ ರಾಜಕೀಯ ಹೈಡ್ರಾಮಾ, ರಾಜೀನಾಮೆ ನೀಡಿಲ್ಲ ಎಂದ ಸಿಎಂ ಸುಕು. ಬಿಜೆಪಿಯಿಂದ ಜನಾದೇಶವನ್ನು ಹತ್ತಿಕ್ಕುವ ಯತ್ನ ಎಂದ ಪ್ರಿಯಾಂಕ ಗಾಂಧಿ. ಹೈಕಮಾಂಡ್ ನಿರ್ದೇಶನದಂತೆ ಶಿಮ್ಲಾಗೆ ಹೊರಟ ಡಿಕೆ ಶಿವಕುಮಾರ್. ಟ್ರಬಲ್ ಶೂಟರ್ ಸಹಾಯ ಕೋರಿದ ಹಿಮಾಚಲ ಕಾಂಗ್ರೆಸ್. ಬಗೆಹರಿಯುತ್ತಾ ರಾಜಕೀಯ ಬಿಕ್ಕಟ್ಟು. ವಿಧಾನಸಭೆಯಲ್ಲಿ ಪಾಕ್ ಪರ ಘೋಷಣೆ ಗದ್ದಲ. ತಾರಕಕ್ಕೇರಿದ ಆಡಳಿತ ವಿಪಕ್ಷ ಸದಸ್ಯರ ಆರೋಪ ಪ್ರತ್ಯಾರೋಪ. ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ವಿಧಾನ ಪರಿಷತ್ ಕಲಾಪದಲ್ಲೂ ಪ್ರತಿಧ್ವನಿಸಿದ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣ. ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಕಠಿಣ ಕ್ರಮದ ಭರವಸೆ ನೀಡಿದ ಸಿಎಂ ಗೃಹ ಸಚಿವರು. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಬಿಎಸ್ವೈ ಆಗ್ರಹ. ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ. ಬಳ್ಳಾರಿಯಲ್ಲಿ ನಾಸಿರ್ ಹುಸೇನ್ ನಾಮಫಲಕಕ್ಕೆ ಮಸಿ ಬಳಿಯಲು ಯತ್ನ. ತಮಿಳುನಾಡಿನ ತಿರುಪುರದಲ್ಲಿ ಪ್ರಧಾನಿ ಮೋದಿ ಮೇಲೆ ಮೊಬೈಲ್ ಎಸೆತ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ರಷ್ಯಾ ಸೇನೆಯಲ್ಲಿ ಸಿಲುಕಿರುವ ಭಾರತೀಯರು ವಾಪಸ್ ಕರೆತರಲು ಗಂಭೀರ ಮಾತುಕತೆ. ಚಿಕ್ಕೋಡಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಭರವಸೆ. ರಣಜಿ ಟ್ರೋಫಿಯಲ್ಲಿ ಆಡಲು ಸಜ್ಜಾದ ಈಶಾನ್ ಕಿಶನ್, ಶ್ರೇಯಸ್ ಅಯ್ಯರ್. ಮುಂಬೈ ತಂಡದಲ್ಲಿ ಸ್ಥಾನ. ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲಿದ್ದಾರೆ ಅಯ್ಯರ್. ನಟ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ಗೆ ಹೃದಯಾಘಾತ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು. ಐಸಿಯುನಲ್ಲಿ ಚಿಕಿತ್ಸೆ. ಹೆಚ್ಚಿನ ಸುದ್ದಿಗಳಿಗಾಗಿ ETVBharat.com ಗೆ ಲಾಗಿನ್ ಆಗಿ.